ಈ ಮಧ್ಯದಲ್ಲಿ ನನಗೆ ಚಲನಚಿತ್ರಗಳಿಗೆ ಹಾಡುಗಳನ್ನು ಬರೆಯುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವರು KSL ಸ್ವಾಮಿ ಅಂಥೇಳಿ, ರವಿ ಅಂಥೇಳಿ. ರವಿಯವರು ಒಂದು ರೀತಿಯಲ್ಲಿ ನೀವು, ವ್ಯಾಸರಾವ್, ಚಂದ್ರಶೇಖರ್ ಕಂಬಾರ ಇವೆಲ್ಲ ಹಾಡುಗಳು ಬರ್ಕೊಟ್ರೆ ನಮ್ಮ ಚೆನ್ನಮಗಳು ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಮಾಗಿ ಕನಸುಗೆ ನಾವು ಹಾಡು ಬರೆದ್ವಿ. ವಿಜಯ ಭಾಸ್ಕರ್ ಸಂಗೀತ ಸಂಯೋಜನೆ ಮಾಡಿದರು, ವಾಣಿಜ್ಯರಾಮ್ ಹಾಡಿದ್ರು. ಆಗೆಲ್ಲನ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, SS ಜಾನಕಿ, PS ಸುಶೀಲ ಇವರುಗಳು ಹಾಡ್ತಾ ಇದ್ವಿ. ನನ್ನ ಹಾಡುಗಳನ್ನು ಜನಪ್ರಿಯಗೊಳಿಸಿದವರಲ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ SS ಜಾನಕಿ ಮತ್ತು ವಾಣಿಜ್ಯರಾಮ್ ಅವರ ಪಾತ್ರ ಬಹಳ ದೊಡ್ಡದು. ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಂಥವರು ವಿಜಯಭಾಸ್ಕರ್, ರಾಜನ್ ನಾಗೇಂದ್ರ, GK ವೆಂಕಟೇಶ್, ಉಪೇಂದ್ರ ಕುಮಾರ್, ಸತ್ಯಂ. ಸುಮಾರು 70 ಜನ ಸಂಗೀತ ನಿರ್ದೇಶಕರುಗಳ ಬಳಿ ನಾನು ಕೆಲಸ ಮಾಡಿದ್ದೇನೆ. ಆ ಎಲ್ಲ ಅನುಭವಗಳನ್ನು ಹೇಳ್ತಾ ಹೋದರೆ ಒಂದು ಮಹಾಕಾವ್ಯನೇ ಆಗ್ತದೆ. ಇದುವರೆಗೆ ಸುಮಾರು ಒಂದು 600 ಹಾಡುಗಳನ್ನು ನಾನು ಬರೆದಿರ್ಬೋದು. ಅದು ಯಾವ ದಿವ್ಯ ಗಳಿಗೆಯಲ್ಲಿ ನಾನು ಕನ್ನಡ ಚಲನಚಿತ್ರರಂಗವನ್ನು ಪ್ರವೇಶ ಮಾಡಿದ್ನೋ, ನಾನು ಬರೆದ ಹಾಡುಗಳೆಲ್ಲ ಜನಪ್ರಿಯತೆಯನ್ನು ಪಡೀತು. ಅದರಲ್ಲಂತೂ ಕೂಡ ಪಡುವಾರಳ್ಳಿ, ಪಾಂಡವರು, ಪ್ರಸಂಗದ ಗೆಂಡೇತಿಮ್ಮ ಇವೆಲ್ಲ ಅತ್ಯಂತ ಯಶಸ್ಸನ್ನು ಪಡೆದಂತಹ ಚಿತ್ರಗಳು. ಹೀಗೆ ನನ್ನ ಪಯಣ ನಡೀತಾ ಇದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಬರಿತಾನೇ ಬಂದಿದ್ದೇನೆ. ಈಗಲೂ ನಿಂತಿಲ್ಲ, ನಿರಂತರವಾಗಿ ಒಂದೊಂದೇ ಹೆಜ್ಜೆ ಏನಿರ್ತಾ ಮುಂದೆ ಸಾಕ್ತಾ ಇದ್ದಾನೆ. ಈ ಎಲ್ಲ ಇದುವರೆಗೆ ನಾನು 108 ಕೃತಿಗಳನ್ನು ಪ್ರಕಟಿಸಿದ್ದೇನೆ. ನನ್ನ ಎಲ್ಲ ಸಾಧನೆಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಅದನ್ನು ಪಡೆಯೋದಕ್ಕೆ ನಾನು ದೆಹಲಿಗೆ ಕೇಂದ್ರ ಸರ್ಕಾರ ಕರೆಸಿಕೊಡ್ತು, ನಮಗೆಲ್ಲ ಅತ್ಯುತ್ತಮ ಹೋಟೆಲ್ನಲ್ಲಿ ವಸತಿಯನ್ನು ಏರ್ಪಡಿಸ್ತು. ಆ ಸಂದರ್ಭದಲ್ಲಿ ಪ್ರಧಾನಿಯವರನ್ನು ಹತ್ತಿರದಿಂದ ನೋಡುವ, ರಾಷ್ಟ್ರಾಧ್ಯಕ್ಷರನ್ನ ಹತ್ತಿರದಿಂದ ನೋಡುವ, ಬೇರೆ ಬೇರೆ ದೇಶಗಳ ಪ್ರತಿಭಾವಂತರನ್ನು ಪರಿಚಯಿಸಿಕೊಳ್ಳುವ, ನಮ್ಮ ನಾಡಿನ ಪ್ರತಿಭೆಗಳನ್ನೂ ಕೂಡ ಇನ್ನಷ್ಟು ನಿಕಟವಾಗಿ ಕಾಣುವಂತಹ ಒಂದು ಬಗೆಯ ದಿವ್ಯ ಸಂಸರ್ಗ ಉಂಟಾಯಿತು. ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಜೊತೆಯಲ್ಲಿ, ವಿದೇಶಾಂಗ ಸಚಿವರ ಜೊತೆಯಲ್ಲಿ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಒಂದು ಸುವರ್ಣ ಅವಕಾಶ ಕೂಡ ನಮಗೆ ಬಂತು. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗ ನಾನು ನನ್ನ ಅನುಭವಗಳನ್ನು ಕುರಿತು ಹೇಳಿದೆ. ಇದೆಲ್ಲ ನನ್ನ ಜೀವನದಲ್ಲಿ ಆಕಸ್ಮಿಕ, ಅನಿರೀಕ್ಷಿತ. ನಾನು ಮಾಡಿರುವ ಕಿಂಚಿತ್ ಸೇವೆಯನ್ನು ಪರಿಗಣಿಸಿ ಸರ್ಕಾರದವರು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿಗಿಂತ ಮುಖ್ಯ ಗುರುತಿಸುವಿಕೆ ಅಂತ ಹೇಳಿ ನನಗೆ ಅನಿಸುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿ ಪ್ರತಿಭಾವಂತನಾಗಿದ್ದಾಗ ಅವನಿಗೆ ಅವನು ನೋಡಿ ಗುರುಸಿ ಬೆಂತಟ್ಟಿ ನಾಲ್ಕು ಒಳ್ಳೆ ಮಾತು ಹೇಳಿದಾಗ ಇನ್ನಷ್ಟು ಕೆಲಸ ಮಾಡುವ ಹುಮ್ಮಸ್ಸು ಬರ್ತಾ ಹೋಗುತ್ತೆ. ಆ ಹುಮ್ಮಸ್ಸು, ಉತ್ಸಾಹ ನಿರಂತರವಾಗಿ ನನ್ನಲ್ಲಿ ಈಗಲೂ ಕೂಡ ಬೆಳೀತದೆ. 73 ವರ್ಷದ ವ್ಯಕ್ತಿಯಾಗಿ ಕೂಡ ನಾನು ಈಗಲೂ ಕೂಡ ಒಬ್ಬ ತರುಣನ ಹಾಗೆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ನಿರಂತರವಾಗಿ ಬರೀತಾ ಹೋಗ್ತೇನೆ, ನಿರಂತರವಾಗಿ ಓದ್ತಾ ಹೋಗ್ತೇನೆ. ಈಗಲೂ ಕೂಡ ಒಂದು ಫಿಲ್ಮಿನ ಶೂಟ್ನ ಎಲ್ಲ ಸಂಸರ್ಗದಲ್ಲಿ ಇದ್ದೇನೆ. ಅದಕ್ಕೆ ನನಗೆ ಬಿಡುವು ಸಿಕ್ಕಾಗೆಲ್ಲ ಹೋಗಿ ಪಾಠ ಮಾಡಿದ್ದೇನೆ. ಒಂದು ಪೋಯಿಟ್ರಿ ಸ್ಕೂಲಲ್ಲೂ ಅಷ್ಟೇ, ನಾನು ಬಿಡುವು ಸಿಕ್ಕಾಗೆಲ್ಲ ಹೋಗಿ ಪಾಠ ಮಾಡಿದ್ದೇನೆ. ಒಂದು ಪತ್ರಿಕೆ, ನಮ್ಮೆಲ್ಲ ನಮ್ಮ ಸ್ನೇಹಿತರೆಲ್ಲ ನಡೆಸುವಂತಹ ಕನ್ನಡ ಟೈಮ್ಸ್ ಅನ್ನುವ ಪತ್ರಿಕೆಯಲ್ಲಿ ಗೌರವ ಸಂಪಾದಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ನಿರಂತರವಾಗಿ ದುಡಿಯೋದು ನನ್ನ ಹವ್ಯಾಸ, ಬರೆಯೋದೇ ನನ್ನ ಹವ್ಯಾಸ. ಹಾಗೆ ನೋಡಿದರೆ ಕಾವ್ಯವೇ ನನ್ನ ಉಸಿರು. ನಾನು ಮೂಲತಃ ಜಾನಪದದ ವಿದ್ಯಾರ್ಥಿ. ಹಳ್ಳಿಗಳಲ್ಲಿ ಎಂತೆಂಥ ಅಮೂಲ್ಯವಾಗಿರತಕ್ಕಂಥ ಸಾಹಿತ್ಯ ಇದೆ ಅಂತ ಗೊತ್ತು. ನಿರಕ್ಷರ ಕೋಕ್ಷಿಗಳವರು ಯಾವುದನ್ನು ಕವಿರಾಜ ಮಾರ್ಗಕಾರ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳಂತ ಹೇಳ್ತಾನೆ. ಅಂಥ ಅನಕ್ಷರಸ್ಥರು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸಾಹಿತ್ಯವನ್ನು ಅವರ ನಾಲಿಗೆಯಲ್ಲಿ ಅದು ನೆಲೆದಾಡುವಾಗ, ಅವರ ಹಾಡುಗಳನ್ನು ಹೇಳುವಾಗ, ಆ ಹಾಡುಗಳಲ್ಲಿರ್ತಕ್ಕಂಥ ವಾಗರ್ಥಗಳ ನಿಜವಾಗಿರ್ತಕ್ಕಂಥ ಇರುವಿಕೆಯನ್ನು ನಾನು ಗುರುತಿಸಿದಾಗ, ಎಂಥ ಸಾಹಿತ್ಯ ನಮ್ಮಲ್ಲಿದೆ, ಎಂಥ ಸಂಸ್ಕೃತಿ ನಮ್ಮಲ್ಲಿದೆ, ಎಲ್ಲ ಆಚಾರ ವಿಚಾರ, ಅದಕ್ಕೆ ಹಬ್ಬ ಹರಿದಿನಗಳಲ್ಲೂ ಕೂಡ ಒಂದು ವಿಶೇಷವಾದಂಥ ಅರ್ಥವಂತಿಕೆ, ಪ್ರತಿಯೊಂದು ಉತ್ಸವದ ಹಿನ್ನೆಲೆಗಳು, ಗ್ರಾಮೀಣರ ಬದುಕಿನಲ್ಲಿರ್ತಕ್ಕಂಥ ನೋವು ನಲಿವುಗಳು, ಇಂಥದ್ದೆಲ್ಲ ದಾಖಲಾಗಿದೆ.
ಅದನ್ನೆಲ್ಲ ಬರೆದಂಥವ್ರು ಹಳ್ಳಿಗಾಡು ಜನ. ಆ ಹಳ್ಳಿಗಾಡಿನವರು ಬರೆದಂಥ ಅನ್ನೋ ಬದಲು ಹಾಡಿಕೊಂಡಂಥ, ತೋಂಡಿ ಸಂಪ್ರದಾಯದಲ್ಲಿ ಹಾಡಿಕೊಂಡಂಥ ನೆಲದ ಪದಗಳದು, ನುಡಿ ನಕ್ಷತ್ರಗಳು ಅಂತೇಳಿ ಕರಿಬೋದು. ಒಂದು ಕಡೆಯಂತೂ ನನಗೆ ಆ ಜಾನಪದ ಗೀತೆಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಒಂದು ಗೀತೆ ನಾನು ಅದನ್ನು ಕೇಳಿಸ್ಕೊಂಡೆ. ಒಕ್ಕಲ ಗೇರಾಗೆ ಮಳೆರಾಜ, ಒಕ್ಕಲ ಗೇರಾಗೆ ಮಳೆರಾಜ ಮಕ್ಕಳ ಮಾರುವ ಆ ಸನ್ನಿವೇಶವನ್ನು ಅದು ಚಿತ್ರಿಸಿರೋದನ್ನು ನೋಡಿದಾಗ ನನಗೆ ನಿಜವಾಗಿ ಕೂಡ ಬರ ಬಂದಂಥ ಸನ್ನಿವೇಶದಲ್ಲಿ ಮಕ್ಕಳನ್ನು ಸಾಕೋದಕ್ಕೆ ಆಗದೇನೆ ಮಕ್ಕಳನ್ನು ಮಾರುವ ಪ್ರಸಂಗಕ್ಕೂ ಕೂಡ ಅಂದರೆ ಬದುಕುಳಿಯೋದಕ್ಕಾಗಿ ಮನುಷ್ಯ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ಕೇಳಿಸ್ಕೊಂಡಾಗ ಭಾರತ ಹಳ್ಳಿಗಳ ನಾಡು, ಭಾರತ ಬಡತನದ ದೇಶ. ಇವತ್ತು ಎಲ್ಲೋ ಕೆಲವೇ ಶ್ರೀಮಂತರುಗಳು ಹಣ ಸಂಚಯ ಮಾಡ್ತಾ ತಮ್ಮ ನಿಜವಾಗಿರ್ತಕ್ಕಂಥ ಎಲ್ಲ ರೀತಿಯ ಅಹಮ್ಮನ್ನು ತೋರಿಸ್ತಾ ಇದ್ದಾರೆ. ಆದರೆ ಕೋಟಿ ಕೋಟಿ ಜನ ಒಂದೊತ್ತಿನ ಊಟಕ್ಕೆ ಪರದಾಡುವಂಥ ಸನ್ನಿವೇಶಗಳು ಕೂಡ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಅದರಿಂದ ಉಳ್ಳವರು ಶಿವಾಲಯಗಳನ್ನು ಮಾಡ್ತಾರೆ, ಇಲ್ಲದವರ ಪಾಡಿದೆಯಲ್ಲ ಅದು ನಾಯಿ ಪಾಡು, ಆದರೆ ಇಲ್ಲದವರು ಕೂಡ ಮರ್ಯಾದೆಯನ್ನು ಉಳಿಸ್ಕೊಳ್ತಾ ತಮ್ಮ ಘನತೆ ಗೌರವಗಳನ್ನು ಎತ್ತಿ ಹಿಡಿತಾನೆ. ನಾವು ಕೂಡ ಒಳ್ಳೆಯ ಜೀವನವನ್ನು ನಡೆಸುವಂತಹ ರೀತಿ ಇದೆಯಲ್ಲ ಅದನ್ನು ಕಂಡಾಗ ನನಗೆ ಹೆಮ್ಮೆ ಅಂತ ಅನಿಸುತ್ತೆ. 16 ಬಾರಿ ನಾನು ಬೇರೆ ಬೇರೆ ದೇಶಗಳನ್ನು ಸುತ್ತಿ ಬಂದಿದ್ದೇನೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ. ಈ ಭಾರತದಲ್ಲಿ ಎಂಥ ಸಂಸ್ಕೃತಿ ಇದೆ, ಎಂಥ ಜನ ಇದ್ದಾರೆ, ಎಂಥೆಂಥ ಆಚಾರ ವಿಚಾರಗಳಿದೆ, ಏನೆಲ್ಲ ಬಗೆಯ ಬಗೆಯ ದರ್ಶನ ಇಲ್ಲಿ ಕಾಣುತ್ತೆ ಅಂತಂದರೆ ಒಮ್ಮೆ ಪ್ರವಾಸ ಮಾಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಪ್ರವಾಸ ಮಾಡೋದ್ರ ಮುಖಾಂತರವಾಗಿ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಸಾಹಿತ್ಯ, ನಮ್ಮ ಕಲೆ, ನಮ್ಮ ಸಂಗೀತ ಇದೆಲ್ಲವೂ ಕೂಡ ಅರಿವಾಗ್ತಾ ಹೋಗುತ್ತೆ. ಇದನ್ನೆಲ್ಲ ನೋಡುವಾಗ ನನಗೆ ಅನಿಸುತ್ತೆ ನಾನೇ ಎಷ್ಟೋ ಭಾಗ್ಯಶಾಲಿ. ಭಾರತದಂಥ ಹೆಮ್ಮೆಯ ರಾಷ್ಟ್ರದ ಬಗೆಗೆ ನನಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನ, ರಾಷ್ಟ್ರಪ್ರೇಮ. ಅಮೆರಿಕಕ್ಕಿಲ್ಲದೇ ಇರತಕ್ಕಂಥ ಕೀರ್ತಿ ನಮಗಿದೆ. ಅಮೆರಿಕಕ್ಕೆ ಅಬ್ಬಬ್ಬ ಅಂತಂದರೆ 600-700 ವರ್ಷಗಳ ಇತಿಹಾಸ ಅಷ್ಟೇ, ಆದರೆ ಭಾರತಕ್ಕೆ 5000 ವರ್ಷಗಳ ಅಖಂಡ ಪರಂಪರೆ ಇದೆ. ರಾಮಾಯಣ ಮಹಾಭಾರತಗಳನ್ನು ಕೊಟ್ಟ ನಾಡು ನಮ್ಮದು ತಾಯಿ ಭಾರತಿಗೆ ರಾಮಾಯಣ ಮತ್ತು ಮಹಾಭಾರತಗಳು ಎರಡು ಕಣ್ಣಿದ್ದ ಹಾಗೆ. ಆದ್ದರಿಂದ ಇಂಥ ದೇಶದಲ್ಲಿ ಬರೆಯುವ ಮುಖಾಂತರವಾಗಿ ನಾನು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ. ನನ್ನ ಇತಿಮಿತಿಯಲ್ಲಿ ನಾನು ನನಗೆ ತೋಚಿದ್ದನ್ನು ಮಾತುಗಳಲ್ಲಿ ಬರೆದಿದ್ದೇನೆ. ಅದನ್ನು ಸಾಹಿತ್ಯ ಅಂತ ಹೇಳಿ ಜನ ಕರೆದಿದ್ದಾರೆ, ಅದು ಜನರಿಗೆ ತಲುಪಿದೆ, ಜನಪ್ರಿಯತೆ ಬಂದಿದೆ. ಯಾವುದೇ ಜನಪ್ರಿಯತೆ ಎಷ್ಟೇ ಪ್ರಶಸ್ತಿ ಬಂದರೂ ಕೂಡ ನಾನು ಸರಳವಾಗಿ ಗಾಂಧೀಜಿಯ ಹಾಗೆ ಬದುಕುವ ಹಂಬಲನದ್ದು. ಅತ್ಯಂತ ಸರಳವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ಜನರ ವಿಶ್ವಾಸವನ್ನು ಪಡ್ಕೊಂಡು ಸ್ನೇಹ ಪ್ರೀತಿ ವಿಶ್ವಾಸಗಳಿದ್ದರೆ ನನ್ನ ಬದುಕನ್ನು ಮುನ್ನಡೆಸೋದಕ್ಕೆ ನನಗೆ ಇಷ್ಟ ಆಗ್ತಾ ಹೋಗುತ್ತೆ. ಎಲ್ಲಿ ಜನರ ಅಕ್ಕರೆ ಇರ್ತದೆ ಅಲ್ಲಿ ಅದೇನೆ ಮಾನವೀಯತೆಯ ಸಕ್ಕರೆ. ಅದು ಅದನ್ನು ಈಂಟುವ, ಅದನ್ನು ಉಂಡು ಬೆಳೆಯುವ, ಬೆಳೆದು ಬದುಕುವ ಮುಖಾಂತರವಾಗಿ ನನ್ನ ಹೆಜ್ಜೆ ಗುರುತುಗಳನ್ನು ನಮ್ಮ ನಾಡಿನಲ್ಲಿ ಮೂಡಿಸುವ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿ ಶುಭಾಶಯ ಹೇಳ್ತಾ ನಾನು ಮಾತನಾಡಿಸ್ತೇನೆ. ನಮಸ್ಕಾರ.